ಹೇಮಾವತಿ ನೀರು ಶಿರಾ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತುರುವೇಕೆರೆಗೆ ಮಾತ್ರ ಸೀಮಿತವಾಗಿದೆ. ಕೋಟಗೆರೆ ಕ್ಷೇತ್ರಕ್ಕೆ ಹೇಮಾವತಿ ನೀರು ಮರೀಚಿಕೆಯಾಗಿದೆ. ಶಾಶ್ವತ ನೀರಾವರಿ ವಿಚಾರದಲ್ಲಿ ತುಮಕೂರು ಸಂಸದ ಮತ್ತು ಕೋಟಗೆರೆ ಶಾಸಕರ ಪಾತ್ರವೇನು ಎಂದು ಮಾಜಿ ತೆಂಗುನಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ರೈತರಿಗೆ ಶಾಶ್ವತ ನೀರಿಗಾಗಿ ಹೋರಾಟ ಸಮಿತಿಯಿಂದ ಎತ್ತಿನಹೊಳೆ ಯೋಜನೆ ಮತ್ತು ಹೇಮಾವತಿ ನೀರಿಗಾಗಿ ಸೋಮವಾರ ಏರ್ಪಡಿಸಲಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಯಲುಸೀಮೆ ಪ್ರದೇಶದ ರೈತಾಪಿ ವರ್ಗದ ಕನಸಿನ ಕೂಸಾದ ಎತ್ತಿನಹೊಳೆ ಯೋಜನೆಯು ಬಫರ್ ಡ್ಯಾಂ ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರದ ಹುನ್ನಾರ ನಡೆಯುತ್ತಿದೆ. ನಮ್ಮ ಕೊರಟಗೆರೆ ಕ್ಷೇತ್ರದ ಶಾಸಕರು ರಾಜ್ಯದ ಡಿಸಿಎಂ ಆಗಿದ್ದಾಗ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಕೈಗೊಂಡ ತೀರ್ಮಾನವೇನು? ಶಾಶ್ವತ ಅಭಿವೃದ್ಧಿ ಮತ್ತು ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಸಂಸದ ಮತ್ತು ಶಾಸಕರ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಸನ್ಮಾನ್ಯ ಶ್ರೀ ಬಸವರಾಜರು ತಗೊಂಡು ಅವ್ರ ತಾಲೂಕಿಗೆ ತಗೊಂಡೋಗಿದ್ದಾರೆ. ಶಿರಾದಲ್ಲಿ ಜಯಚಂದ್ರ ಅವರು ತಗೊಂಡೋಗಿದ್ದಾರೆ. ತುರುವೇಕೆರೆ ಕೃಷ್ಣಪ್ಪ ಅವರು ತಗೊಂಡ್ರು. ಆಮೇಲೆ ಕುಣಿಗಲ್ಲು ವೈದ್ಯರಾಮಯ್ಯ ಅವರು ಮಾಡಿದ್ರು. ಆದ್ರೆ ಈ ಮೂರು ತಾಲೂಕುಗಳಲ್ಲಿ ಏನಾಗಿದೆ, ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಇವರು ಎಲ್ಲೋ ಒಂದು ಕಡೆ ಅವ್ರ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ರೈತರ ಪರ. ಹೇಮಾವತಿ ನಾಲೆಗಳಿಗೆ ರಿಸರ್ವೇಷನ್ ಇದೆ. ಆ ರಿಸರ್ವೇಷನ್ ನೀರ್ನ ಕೊರಟಗೆರೆ ತಾಲೂಕು ಮತ್ತು ಮಂಗಳೂರು ತಾಲೂಕಿಗೆ ನೀಡಬೇಕು. ಯಾವುದೇ ಕಾರಣಕ್ಕಿದನ್ನ ಮತ್ತೆ ಚಿಕ್ಕನಾಯಿಗಳಿಗಾಗಿ, ತಿಪ್ಟೂರ್ಗಾಗಲಿ, ತುರುವೇಕೆರೆಗೆ ತಗೊಳೋದನ್ನ ನಾವು ಬಿಡೋದಿಲ್ಲ. ಏನಾದ್ರೂ ಆ ತರ ಏನಾದ್ರು ಮುಂದಾರ ನಡೆದ್ರೆ ನಾವು ಆಮರಣಾಂತರ ಉಪವಾಸ ಸತ್ಯಾಗ್ರಹ ಕೂತ್ಕೋಬೇಕಾಗ್ತದೆ, ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಕೊರಟಗೆರೆ ರೈತ ಸಂಘದ ಅಧ್ಯಕ್ಷ ಕೊಡ್ಲಹಳ್ಳಿ ಸಿದ್ದರಾಜು ಮಾತನಾಡಿ, ಸನ್ಮಾನ್ಯ ಶಾಸಕರೇ, ನೀವು ಡಿಸಿಎಂ ಆಗಿದ್ದಾಗ ಕೊರಟಗೆರೆ ಅಭಿವೃದ್ಧಿಗೆ ನಿಮ್ಮ ಕಾಣಿಕೆ ಏನು? ರಾಗಿ ಖರೀದಿ ಕೇಂದ್ರ ಎಲ್ಲಿಗೆ ಹೋಯಿತು? ಅನೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವ ಎಪಿಎಂಸಿ ಅನುದಾನದ ಕತೆ ಏನು? ವೈಟ್ ಟಾಪಿಂಗ್, ಸಿಸಿ ರಸ್ತೆ ಮತ್ತು ರೈಲ್ವೆ ಕಾಮಗಾರಿ ಸ್ಥಗಿತವಾಗಲು ಕಾರಣವೇನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ತಾಲೂಕಿಗೆ ಎತ್ತಿನಹೊಳೆ ನೀರು ಬರೋ ತನಕ ಅವತ್ತೇ ನಾವು ಅಂತ್ಯ ಮಾಡೋದು ಹೋರಾಟನ. ಏನ್ ಮಾಡ್ತಾ ಇದಾರೆ ನಮ್ಮ ಕ್ಷೇತ್ರದ ಶಾಸಕರು? ಈ ನಾವು ಆರಿಸಿ ಕಳಿಸಿದ್ವಿ. ನಾವು 2 ಲಕ್ಷ ಜನ ವಿಧಾನಸೌಧ ಮಾತಾಡಕ್ಕಾಗಲ್ಲ ಸ್ವಾಮಿ. ನಮ್ಮ ಪರವಾಗಿ ನೀವು ಅಲ್ಲಿ ಮಾತಾಡಿ, ನಮ್ಮ ಹಿತ ಕಾಪಾಡಿ, ನಮ್ಮ ರೈತರ ಹಿತ ಕಾಪಾಡಿ ಅಂತ ನಾವು ಕಳ್ಸ್ಕೊಟ್ವಿ. ಆದ್ರೆ ಅವರೇ ಡೆಪ್ಯೂಟಿ ಸಿಎಂ ಆಗಿದ್ರು, ಅವ್ರ ಕೈಯಲ್ಲಿ ಅಧಿಕಾರ ಇತ್ತು. ಈಗ ಅಧಿಕಾರ ಇಲ್ಲ, ಇನ್ನೊಬ್ಬರ ಮೇಲೆ ಹಾಕ್ಬಾರ್ದು ಅದನ್ನ. ಅವತ್ತೇ ಇವತ್ತು ಸರ್ಕಾರದಲ್ಲಿ ಬಿಡುಗಡೆ ಮಾಡಬೇಕಾಯ್ತು. ಏನು ಬಾಕಿ ಉಳಿಕೆ ಹಣ 10,000 ಕೋಟಿನ 12,000 ಕೋಟಿನ ಹೆಚ್ಚುವರಿ ಹಣನ ಬಿಡುಗಡೆ ಮಾಡಿ ಭೂ ಸ್ವಾಧೀನ ಪಡಿಸ್ಕೊಂಡು ನಮ್ಮ ತಾಲೂಕಿನ ರೈತರಿಗೆ ಸಮಾನವಾದಂತ ಪರಿಹಾರ ಕೊಡಬೇಕಾಗಿತ್ತು. ಅದರಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕೆ ಅಂದ್ರೆ ಸಾಕ್ಷಿ, ನಾವಿವತ್ತು ಹೋರಾಟ ಮಾಡ್ತಾ ಇರೋದೇ ಸಾಕ್ಷಿ. ಮತ್ತೆ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಹೇಳ್ತಾರೆ, ಅವ್ರ ಅಭಿವೃದ್ಧಿ ಅಧಿಕಾರರೇ, ಅವ್ರ ಒಳ್ಳೆಯ MLAಗಳೇ, ನಾವಂತ ಮೆಚ್ಚಿಕೊಂಡು ನಾವು ಓಟ್ ಹಾಕಿದೀವಿ. ಆದ್ರೆ ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ರೈತರ ವಿಚಾರದಲ್ಲಿ? ನೌಕರರಿಗೆ ಆಗ್ತಾ ಇದೆ ಅನುಕೂಲ, ರೈತ ವರ್ಗಕ್ಕೆ ಆಗ್ತಾ ಇಲ್ಲ ಅನುಕೂಲ. ರೈತರಿಗೆ ರಾಗಿ ಖರೀದಿ ಕೇಂದ್ರ ಇಲ್ಲ ನಮ್ಮ ತಾಲೂಕಿನಲ್ಲಿ, ಮಾರುಕಟ್ಟೆ APMC ಮಾರುಕಟ್ಟೆ ಇಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ನಮ್ಮ ಬೆಳೆದಂತ ಬೆಳೆಗಳನ್ನ ಮಾರೋದಕ್ಕೆ? ಗೌರಿಬಿದ್ದವ್ರು ಮಧುಗಿರಿ ತುಮಕೂರು ಹೋಗ್ಬೇಕು. ಟ್ರಾನ್ಸ್ಪೋರ್ಟ್ ಎಷ್ಟು? ಇಲ್ಲಿಗೆ 20 ವರ್ಷದಿಂದ ಎಷ್ಟಿತ್ತು ಭತ್ತದ ರೇಟು? 500 ರೂಪಾಯಿ ಜಾಸ್ತಿ ಆಗಿರ್ಬೋದು. ಅವತ್ತು 2,000 ರೂಪಾಯಿ ಇತ್ತು, ಇವತ್ತು 3,000 ಆಗಿರ್ಬೋದು. ಅವತ್ತಿನ ನೌಕರರಿಗೆ 6,000 ಇತ್ತು, ಇವತ್ತು 60,000 ಆಗೈತೆ. 10 ಪಟ್ಟು ಜಾಸ್ತಿ ಮಾಡೋರು ಇವತ್ತು ನೌಕರರಿಗೆ. ಆದ್ರೆ ನಾವು ರೈತರಿಗೆ ಎಲ್ಲಿ ಪಟ್ಟು ಜಾಸ್ತಿ ಮಾಡಿ, ಎಷ್ಟು ಪಟ್ಟು ಜಾಸ್ತಿ ಮಾಡಿದ್ರು? ಸುವರ್ಣಮುಖಿ ಮತ್ತು ಜಯಮಂಗಲಿ ನದಿಗಳಿಗೆ ಹೇಮಾವತಿ ನದಿ ನೀರು ಮತ್ತು ಎತ್ತಿನಹೊಳೆ ಯೋಜನೆಯ ಬಫರ್ ಡ್ಯಾಂ ಸ್ಥಳಾಂತರ ಮಾಡದಂತೆ ಆಗ್ರಹಿಸಿ ರೈತ ಹೋರಾಟ ಸಮಿತಿ ಮತ್ತು ರೈತ ಸಂಘದ 100 ಜನ ರೈತರು ಎತ್ತಿನ ಗಾಡಿಯ ಮೂಲಕ ಸರ್ಕಾರಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಜಾಲಗಿರಿ ಕೃಷ್ಣಮೂರ್ತಿ, ನಯಾಜ್ ಅಹಮದ್, ಗೋವಿಂದ್ ರಾಜು ಸೇರಿದಂತೆ ಇತರರು ಇದ್ದರು. ಎನ್ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ.